ಉದ್ಭವಿಸಿರುವಂತದ್ದು. ಅಲ್ಲಿ ಮೈತ್ರಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ, ಅಲ್ಲಿ ಸಾಕಷ್ಟು ಅಸಮಾಧಾನ ಇತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ನಡುವೆ. ಬೇರೆ ಎಲ್ಲ ಕಡೆ ಹೊಂದಾಣಿಕೆ ಇದ್ರೂ ಕೂಡ ಹಾಸನದಲ್ಲಿ ಸ್ವಲ್ಪ ವೈಮನಸ್ಸು ಇದ್ದಂತದ್ದು ಕಾಣಿಸ್ತಾ ಇತ್ತು, ಸ್ವಲ್ಪ ಜಗಳನು ಕೂಡ ಕಾಣಿಸ್ತಾ ಇತ್ತು ಆಗಾಗ್ಗೆ. ಸೊ ಅಲ್ಲಿ ಹಿನ್ನಡೆಯನ್ನ ಅನುಭವಿಸುವಂತಾಗಿದೆ ಜೆಡಿಎಸ್ ಕ್ಯಾಂಡಿಡೇಟ್. ನೋಡ್ತಾ ಇದ್ವಿ ಈ ಸ್ಟೇಟ್ ನ ಅಪ್ಡೇಟ್ಸ್ ಗಳನ್ನ, ಈಗ ಸ್ಟೇಟ್ ವೈಸ್ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ, ಅದನ್ನ ಕಂಟಿನ್ಯೂ ಮಾಡ್ತಾರೆ. ಎಸ್, ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಶವನ್ನು ನಾವು ಗುರುತಿಸಬೇಕಾಗಿರುತ್ತೆ. ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿ ಗಳಿಗೆ ಸಂಬಂಧಪಟ್ಟಂತೆ, ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ 2019ರಲ್ಲಿ NDA 55 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿತ್ತು. ಒಟ್ಟು 84 ಲೋಕಸಭಾ ಕ್ಷೇತ್ರಗಳಲ್ಲಿ 55ರಲ್ಲಿ NDA ಗೆಲುವನ್ನು ದಾಖಲಿಸಿತ್ತು. ಇಂಡಿಯಾ ಬ್ಲಾಕ್ 17 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವಕ್ಕೆ ಸಾಧ್ಯ ಆಗಿತ್ತು. 12 ಕ್ಷೇತ್ರಗಳು ಇತರೆ ಪಕ್ಷಗಳ ಗೆಲುವಿಗೆ ಕಾರಣ ಆಗಿದ್ದಂತಹದ್ದು. ಆದರೆ ಈಗ ಈ ವರ್ಷದ ಟ್ರೆಂಡನ್ನು ನೋಡ್ತಾ ಇದ್ರೆ, ಈ ಇದುವರೆಗೆ ಬಂದಿರುವಂಥ ಅಪ್ಡೇಟನ್ನು ನಾವು ನೋಡ್ತಾ ಇದ್ರೆ, ಈ 84ರ ಪೈಕಿ ಇಂಡಿಯಾ ಬ್ಲಾಕ್ 42 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅಂದರೆ NDAದಿಂದ -18 ಸೀಟ್ಗಳನ್ನ NDA ಕಳ್ಕೊಳ್ತಾ ಇದೆ ಈ ಈ ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಅಂತ ಹೇಳಿ ಬರ್ತಾ ಇದೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಶ್ರೇಯಸ್ ಪಟೇಲ್ ಗೆಲುವನ್ನ ಸಾಧಿಸಿದ್ದಾರೆ. ಅಜ್ಜಂದಿರ ಸಮರದಲ್ಲಿ ಅವತ್ತು ಶ್ರೇಯಸ್ ಪಟೇಲ್ ಅವರ ತಾತ ಗೆಲುವನ್ನು ದಾಖಲಿಸಿಕೊಂಡಿದ್ರು. 1999ರ ಎಲೆಕ್ಷನ್ ನಲ್ಲಿ ಪುಟ್ಟಸ್ವಾಮಿಗೌಡರು ಗೆಲುವನ್ನು ದಾಖಲಿಸಿಕೊಂಡಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆದ ನಂತರ ತನ್ನ ಸ್ವಂತ ಕ್ಷೇತ್ರದಲ್ಲಿ ಅವರು ಸೋಲನ್ನು ಕಂಡ್ರು. 98ರಲ್ಲಿ ಅವರು ಗೆದ್ದಿದ್ರು, ಆದರೆ 99ರಲ್ಲಿ ಅವರು ಸೋಲನ್ನು ಕಂಡ್ರು. ಆದರೆ ಈಗ ಮೊಮ್ಮಕ್ಕಳ ನಡುವಿನ ಕದನದಲ್ಲಿ ಈಗ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಕಳೆದ ಬಾರಿ ದೇವೇಗೌಡರು ತನ್ನ ಮೊಮ್ಮಗನಿಗೆ ತನ್ನ ಕ್ಷೇತ್ರವನ್ನು ದಾರಿ ಎರೆದು ಕೊಟ್ಟಿದ್ರು. ಈ ಬಾರಿ ದೇವೇಗೌಡರಿಗೆ ಪುಟ್ಟಸ್ವಾಮಿಗೌಡರ ಫ್ಯಾಮಿಲಿನೇ ಕಂಟಕ ಆದಂಗೆ. 1989ರಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸೋತಿದ್ರು ದೇವೇಗೌಡರು, ಆಮೇಲೆ 99, ಈಗ 2024ರಲ್ಲೂ ಕೂಡ ಸೋಲನ್ನ ಅನುಭವಿಸುವಂತಾಯ್ತು. ರಾಮಕೃಷ್ಣ ಹೆಗಡೆ ಮತ್ತೆ ಪುಟ್ಟಸ್ವಾಮಿಗೌಡರು, ಎಸ್ಪೆಷಲಿ ಪುಟ್ಟಸ್ವಾಮಿಗೌಡರು, ಬಿಕಾಸ್ ಅವರು ಇಬ್ರು ಕೂಡ ಅದೇ ಡಿಸ್ಟ್ರಿಕ್ಟ್ ಇಂದ ಬರ್ತಾರೆ. But because of our small mistakes, we have lost more than 4-5 seats. Don't you think that the leadership of the regional party still remains in Karnataka? Congress was shouting against you. People are actually giving this verdict. They have shown Congress. JDS is still alive in Karnataka. ಬೆಳಗಾವಿಯಲ್ಲಿ ಬಿಜೆಪಿಯ ಜಗದೀಶ್ ಶೆಟ್ಟರ್ ಗೆಲುವು ನಿಶ್ಚಿತ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂಥದ್ದು. ಜಗದೀಶ್ ಶೆಟ್ಟರ್ ಅವರು ವಲಸಿಗ ಅನ್ನುವಂಥ ಒಂದು ಟೀಕೆಯನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ಆದರೂ ಕೂಡ ಬಿಜೆಪಿ ತನ್ನ ಭದ್ರಕೋಟೆಯನ್ನ ಉಳಿಸ್ಕೊಂಡಿದೆ. ಕಳೆದ 5 ಚುನಾವಣೆಯಲ್ಲಿ ಸತತ ಆಯ್ಕೆ ಆಗ್ತಾ ಬರ್ತಾ ಇದ್ರು ಬಿಜೆಪಿಯ ಸಂಸದರು. ಈಗ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.